ಧನಸ್ಸು ರಾಶಿ ಕಾರ್ಯರೂಪದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕು ಕೇವಲ ಕೂತ್ಕೊಂಡು ಮಾತಾಡಿದರೆ ಪ್ರಯೋಜನ ಆಗೋದಿಲ್ಲ ಅಥವಾ ಆಲೋಚನೆಗಳನ್ನು ಆಯೋಜನೆಗಳನ್ನು ಹಾಕ್ಕೊಂಡ್ರೂ ಪ್ರಯೋಜನ ಆಗೋದಿಲ್ಲ ಕಾರ್ಯರೂಪಕ್ಕೆ ಬರಬೇಕು ಆಗ ಮಾತ್ರ ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥದ್ದು ಉನ್ನತ ಸ್ಥಾನಮಾನಕ್ಕಾಗಿ ಹೋರಾಟವನ್ನು ಮಾಡ್ತೀರಿ ಇದನ್ನು ನನಗೆ ಬೇಕು ನಾನಿದನ್ನು ಗಳಿಸಬೇಕು ಪಡೀಬೇಕು ಅಂತಕ್ಕಂತಹ ಉದ್ದೇಶ ಅದಕ್ಕೋಸ್ಕರವಾಗಿ ಆಗುವಂತಹ ಹೋರಾಟ ನಿಮ್ಮದಾಗಿರ್ತಕ್ಕಂಥದ್ದು ಹಿಂದಿನ ಆಸೆಗಳು ಇಂದು ನೆರವೇರಬಹುದು ಬಹಳ ದಿವಸಗಳಿಂದ ಯಾವುದೋ ವಿಷಯವನ್ನು ಆಸೆ ಪಟ್ಟಿರ್ತೀರಿ ಯಾವುದೋ ಪದಾರ್ಥವನ್ನು ಅಪೇಕ್ಷೆ ಪಟ್ಟಿರ್ತೀರಿ ಅದು ಈ ದಿವಸ ನಿಮ್ಮ ಕೈ ಸೇರಿ ಏನೋ ಒಂದು ಸ್ವಲ್ಪ ಮಟ್ಟಿನ ಸಮಾಧಾನ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಮನೆಯಲ್ಲಿ ಪರಸ್ಪರವಾಗಿ ಜಗಳಕ್ಕೆ ಅವಕಾಶ ಇದೆ ನೀವು ಯಾವುದೋ ಒಂದು ವಿಷಯವನ್ನು ಕುರಿತು ಮಾತಾಡ್ತೀರಿ ಅದು ಮನೆಯವರಿಗೆಲ್ಲರಿಗೂ ಕೂಡ ಒಪ್ಪಿಗೆ ಆಗಬೇಕು ಅಂತಕ್ಕಂಥದ್ದೇನಿಲ್ಲ ಅದಕ್ಕೆ ವಿರುದ್ಧವಾದ ಅಭಿಪ್ರಾಯ ಬಂದಾಗ ಜಗಳಕ್ಕೆ ಅವಕಾಶ ಇರತಕ್ಕಂಥದ್ದು ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಳ್ಳತಕ್ಕಂತಹ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ನೀವು ಆಗ ಮಾತ್ರ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ ನೀವು ಅಪೇಕ್ಷೆ ಪಟ್ಟಿದ್ದು ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಸಮಯದಲ್ಲೂ ಕೂಡ ಸಿಕ್ಕತ್ತೆ ನಿಮಗೆ ಒದಗುತ್ತೆ ಅಂತ ಹೇಳಿ ಹೇಳುವಂಥದ್ದು ಕಷ್ಟ ಸಾಧ್ಯ ಯಾವುದೂ ಕೂಡ ನಕಾರಾತ್ಮಕವಾದಂತಹ ಚಿಂತನೆಯಾಗಿರಬಾರ್ದು ಇದನ್ನು ನನಗೆ ಪಡಿಕೊಳ್ಳೋಕ್ಕಾಗೋದಿಲ್ಲ ನಾನು ಏನೇ ಆದರೂ ಇದನ್ನು ಬಿಡುವುದಿಲ್ಲ ಅನ್ನುವಂತಹ ಹಠ ಒಳ್ಳೆಯದಲ್ಲ ಅನ್ನುವಂತಹ ತಿಳುವಳಿಕೆಯ ಮಾತು ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ ಮಕರ ರಾಶಿ ಬೇರೆಯವರ ಪ್ರಭಾವಕ್ಕೊಳಗಾಗ್ತೀರಿ ಬೇರೆಯವರಲ್ಲಿ ಇರತಕ್ಕಂತಹ ವಿದ್ಯೆಯೋ ಬುದ್ಧಿಯೋ ಜಾಣ್ಮೆಯೋ ವಿವೇಕವೋ ನಿಮ್ಮಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಮನೋಭಾವದಲ್ಲಿ ಅವರನ್ನು ಅನುಸರಿಸ್ತಕ್ಕಂಥದ್ದು ಅನುಕರಿಸುವಂತಹ ಕೆಲಸ ನಿಮ್ಮಿಂದ ಆಗುವಂಥದ್ದಾಗತ್ತೆ ಮನಸ್ಸಿನಲ್ಲಿ ವಿಚಾರದ ಕೊರತೆ ಸ್ವಂತ ಬುದ್ಧಿಯಿಂದ ಆಲೋಚನೆಯನ್ನು ಮಾಡಬೇಕು ಇಲ್ಲ ಬೇರೆಯವರು ಹೇಳಿದ್ದನ್ನು ಕೇಳಬೇಕು ಈ ಎರಡೂ ಇಲ್ಲ ಅಂತಾದರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸಾರ್ವತ್ರಿಕವಾಗಿ ಕೇವಲ ಮಕರ ರಾಶಿಯವರಿಗೆ ಅಂತ ಮಾತ್ರ ಅಲ್ಲ ಆದರೆ ಆಲೋಚನೆಯನ್ನು ಸರಿಯಾದಂತಹ ವಿವೇಕದಿಂದ ಮಾಡಬೇಕು ಆಗ ಮಾತ್ರ ಯಶಸ್ಸಿಗೆ ಪೂರಕವಾಗತಕ್ಕಂಥದ್ದು ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಮನೆಯಲ್ಲಿ ಹಿರೀಕರಿದ್ದರೆ ಅವರ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತಕ್ಕಂತಹ ಸೂಚನೆ ಇದೆ ನಿಮ್ಮ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಮಾಡಿ ನಿಮ್ಮ ಕೆಲಸ ಅಥವಾ ವೃತ್ತಿ ಅದರಲ್ಲಿ ಸಮಾಧಾನ ಇಲ್ಲ ಕಷ್ಟಪಡ್ತೀರಿ ವಿಶೇಷವಾದಂತಹ ಪರಿಶ್ರಮದಿಂದ ಆ ಕೆಲಸವನ್ನು ಪೂರ್ಣ ಮಾಡಬೇಕು ಅಂತಕ್ಕಂತಹ ಮನೋಭಾವ ಇರುತ್ತೆ ಆದರೆ ತೃಪ್ತಿ ಮಾತ್ರ ಇರುವುದಿಲ್ಲ ಸಮಾಧಾನ ಇರುವುದಿಲ್ಲ ಈ ಕೆಲಸ ಯಾಕೋ ಸರಿಯಾಗಲಿಲ್ಲ ಅನ್ನುವಂತಹ ಅಳುಕು ಅಥವಾ ಆ ಒಂದು ಮನಸ್ಥಿತಿ ನಿಮ್ಮನ್ನೇ ಕಾಡುವಂಥದ್ದಾಗಿರುತ್ತೆ ನೀವೇ ಮಾಡಿದ ಕೆಲಸ ಇದರ ಬಗ್ಗೆ ಸರಿಯಾಗಿ ಚಿಂತನೆಯನ್ನು ಮಾಡಿ ಎಲ್ಲೂ ನೆಮ್ಮದಿ ಇಲ್ಲ ಅಂತ ಹೇಳಿ ಮಾತಾಡಿಕೊಂಡು ಆ ರೀತಿಯಲ್ಲಿ ವರ್ತಿಸ್ತೀರಿ ಯಾವ ಕೆಲಸ ಮಾಡಿದರೂ ಹಿನ್ನಡೆ ಸರಿಯಾದಂತಹ ಫಲ ಇಲ್ಲ ಈ ರೀತಿ ನಿಮ್ಮ ಆಲೋಚನೆಗಳು ಮೇಲಿಂದ ಮೇಲೆ ಬರತಕ್ಕಂಥದ್ದಾಗುತ್ತೆ ಯಾರ ಕೆಂಗಣ್ಣಿಗೂ ಕೂಡ ಗುರಿಯಾಗಬಾರದು ಯಾಕೆ ಅಂತಂದರೆ ನೀವು ಆಡುವಂತಹ ಒಂದೊಂದು ಮಾತು ನಡ್ಕೊಳ್ತಕ್ಕಂತಹ ರೀತಿ ಮಾಡುವ ಕೆಲಸ ಇವೆಲ್ಲವನ್ನು ಸಮಾಜದ ಪ್ರತಿಯೊಬ್ಬರೂ ಕೂಡ ಗಮನಿಸ್ತಾ ಇರ್ತಾರೆ ಹಾಗಾಗಿ ಎಲ್ಲಿ ತಪ್ಪು ಸಿಕ್ಕೀತು ಅನ್ನುವಂತಹ ದೃಷ್ಟಿಯಲ್ಲೇ ನಿಮ್ಮ ಮೇಲೆ ಎಲ್ಲರ ಕಣ್ಣಿರುತ್ತೆ ಬಹಳ ಜಾಗೃತವಾಗಿರಬೇಕಾದಂಥದ್ದು ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗ ಕುಂಭರಾಶಿ ಮನೋಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು ಬೇರೆಲ್ಲ ಜನಬಲ ಧನಬಲ ಇವೆಲ್ಲವೂ ಕೂಡ ತಾತ್ಕಾಲಿಕವಾದಂಥದ್ದು ನಿಮ್ಮ ಮನೋಬಲ ಬಂದು ಸ್ಥಿರವಾಗಿದ್ದರೆ ಯಾವದನ್ನು ಯಾವಾಗ ಬೇಕಾದರೂ ಕೂಡ ಸಂಪಾದನೆ ಮಾಡಬಹುದು ಅದಿಲ್ಲ ಅಂತಾದರೆ ಸಂಪಾದನೆ ಮಾಡಿದ್ದನ್ನೂ ಕೂಡ ಉಳಿಸ್ಕೊಳ್ಳೋದು ಕಷ್ಟವಾಗುತ್ತೆ ಈ ವಿವೇಚನೆ ಬಹಳ ಮುಖ್ಯವಾದಂಥದ್ದು ವ್ಯವಹಾರ ಮತ್ತು ಸಂಸಾರ ಇವೆರಡನ್ನು ಜಾಣ್ಮೆಯಿಂದ ನೀವು ಮುನ್ನಡೆಸಬೇಕಾಗುತ್ತೆ ಎಲ್ಲಿ ಏರುಪೇರಾದರೂ ಕೂಡ ತೊಂದರೆ ನಿಮಗೆ ಕಾರಣ ನೀವೇ ನೀವೇ ಅದಕ್ಕೆ ಬಾಧ್ಯಸ್ಥರು ಹಾಗಾಗಿ ಎರಡನ್ನೂ ಕೂಡ ಜಾಣ್ಮೆಯಿಂದ ಮುಂದುವರಿಸಿಕೊಂಡು ಹೋದರೆ ಬಹಳ ಯಶಸ್ಸನ್ನು ಪಡಿತೀರಿ ಸಹೋದರ ವರ್ಗದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರುತ್ತೆ ಆಸ್ತಿಯ ವಿಚಾರ ಇರ್ಬೋದು ಅಥವಾ ಮನೆಯಲ್ಲಿ ದುಡ್ಡು ಕಾಸು ದ್ರವ್ಯದ ವಿಚಾರ ಇರ್ಬೋದು ಅಭಿಪ್ರಾಯ ಭೇದ ಅಣ್ಣಾ ತಮ್ಮಂದರು ಅಕ್ಕ ತಂಗಿಯರ ಮಧ್ಯದಲ್ಲಿ ಬರುತ್ತೆ ಉತ್ತಮವಾದಂತಹ ರೀತಿಯಲ್ಲಿ ತಾಳ್ಮೆಯಿಂದ ಜಗಳವಿಲ್ಲದೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣವಾಗಿರುತ್ತೆ ನಿಮ್ಮ ಜವಾಬ್ದಾರಿಯನ್ನು ಮರಿಬಾರದು ನಿಮಗಿರತಕ್ಕಂತಹ ಸ್ಥಾನಮಾನಕ್ಕನುಗುಣವಾದಂತಹ ಜವಾಬ್ದಾರಿ ಏನಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ನೀವು ಸರಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಅನ್ನುವಂಥದ್ದು ಸಾಬೀತಾಗುವಂಥದ್ದು ಅದರ ಅವಶ್ಯಕತೆ ನಿಮಗಿದೆ ಅದರ ಬಗ್ಗೆ ಚಿಂತಿಸಿ ಅವಿವಾಹಿತರಿಗೆ ಉತ್ತಮವಾದಂತಹ ಸಮಯ ಯಾರಿಗೆ ಮದುವೆ ಆಗಿಲ್ಲವೋ ಅವರಿಗೆ ವಿವಾಹದ ಸಮಯ ಆ ಸೂಚನೆ ಶುಭ ಸುದ್ದಿ ಇವೆಲ್ಲವೂ ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ನಿಮ್ಮ ಕರ್ತವ್ಯ ಪ್ರಾಮಾಣಿಕವಾಗಿರಬೇಕು ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಯಾವುದೇ ರೀತಿಯ ಬುದ್ಧಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬಾರದು ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ ಕೊನೆಯದಾಗಿ ಮೀನರಾಶಿ ಮನೆಯ ವಾತಾವರಣ ಚೆನ್ನಾಗಿದೆ ಆ ವಾತಾವರಣದಲ್ಲಿ ಸಂತೋಷದ ಸಮಯವನ್ನು ಅನುಭವಿಸಲಿಕ್ಕೆ ಅವಕಾಶ ಇದೆ ಸದ್ವಿನಿಯೋಗವನ್ನು ಮಾಡ್ಕೊಳ್ಳಿ ಅಂತಕ್ಕಂತಹ ಆಶಯ ಸಾಂಸಾರಿಕವಾಗಿದ್ದಂತಹ ಬಿಕ್ಕಟ್ಟು ದೂರವಾಗುತ್ತೆ ಸಂಸಾರದಲ್ಲಿ ಏನೋ ಸಣ್ಣ ಪುಟ್ಟ ಅಡೆತಡೆಗಳು ಮಾತುಕತೆಗಳು ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಕೆಲವು ಅಡೆತಡೆಗಳು ಇದ್ದಿರಬಹುದು ಇವೆಲ್ಲವೂ ಕೂಡ ನಿಧಾನಗತಿಯಲ್ಲಿ ದೂರವಾಗ್ತಕ್ಕಂಥದ್ದಾಗುತ್ತೆ ಹೊಸ ವಾಹನ ಖರೀದಿಯ ವಿಚಾರವನ್ನು ಚರ್ಚೆ ಮಾಡ್ತೀರಿ ಮನೆಗೆ ಹೊಸ ವಾಹನವನ್ನು ಕೊಂಡುಕೊಳ್ಳಬೇಕು ಅಂತಕ್ಕಂತಹ ಮಾತು ಮುನ್ನೆಲೆಗೆ ಬರುತ್ತೆ ಆ ವಿಷಯ ಮನೆಯಲ್ಲಿ ದೀರ್ಘವಾಗಿ ಆಗುತ್ತೆ ಮಕ್ಕಳಿಂದ ಹಲವು ರೀತಿಯಲ್ಲಿ ಯೋಜನೆಗಳು ಅದರಿಂದ ಲಾಭ ಇವೆಲ್ಲವನ್ನೂ ಕೂಡ ನೋಡ್ತೀರಿ ಕೇಳ್ತೀರಿ ಆನಂದವನ್ನು ಪಡ್ತೀರಿ ಅದು ಸದಾಕಾಲ ಹಾಗೇ ಉಳಿಯಲಿ ಆದಾಯ ಮತ್ತು ಖರ್ಚು ಇದೆಲ್ಲವನ್ನು ಗಮನಿಸ್ತಾ ಹೋಗಬೇಕಾಗತ್ತೆ ಅಧಿಕವಾದಂತಹ ಖರ್ಚಿನಿಂದ ನಿಮಗೆ ಸಮಾಧಾನವೂ ಕೂಡ ಸಿಕ್ಕುವಂಥದ್ದಾಗತ್ತೆ ಇದು ಬಹಳ ವಿಶಿಷ್ಟವಾದಂಥದ್ದು ಹಣದ ವಿಚಾರ ಅಥವಾ ಲೆಕ್ಕಾಚಾರ ಸ್ವಲ್ಪ ಗೊಂದಲಕ್ಕೆಡೆ ಮಾಡಿಕೊಡುತ್ತೆ ಅದನ್ನು ಸರಿಯಾದಂತಹ ಮನಸ್ಥಿತಿಯಿಂದ ತಿಳಿ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ